ಸಂಗೀತಗಾರ. ಒಂದಾನೊಂದು ಕಾಲದಲ್ಲಿ ಅಗಸ್ಟಿಯೋ ಎಂಬ ಅತ್ಯಂತ ಪ್ರತಿಭಾವಂತ ಯುವ ಸಂಗೀತಗಾರ ಇಟಲಿಯಲ್ಲಿ ವಾಸವಾಗಿದ್ದ. ತಾನು ಪಿಟೀಲ್ ನುಡಿಸೋದ್ರಲ್ಲಿ ಮಾಸ್ಟರ್ ಆಗ್ಬೇಕಂತ ಹಳ್ಳಿಲಿದ್ದ ತನ್ನ ಮನೇನ ಬಿಟ್ಟು ಕಾಡಿನಲ್ಲಿ ಮರಗಳ ನಡುವೆ ಮನೇನ ಮಾಡ್ಕೊಂಡಿರ್ತಾನೆ. ಕೆಲವೇ ಸಮಯದಲ್ಲಿ ಅವನು ಪಿಟೀಲ್ ಮಾಸ್ಟರ್ ಆಗುವಂಥ ಗುರಿನ ತಲುಪ್ತಾನೆ. ಮರಗಳಲ್ಲಿ ಶಿಳ್ಳೆ ನುಡಿಸುವಿಕೆ ಮತ್ತು ಹುಲ್ಲುಗಾವಲ ಹುಲ್ಲುಗಳನ್ನು ಭಾಗಿಸುವ ಅಲೆಗಳು ಈಗ ಪ್ರೇಕ್ಷಕರ ಮುಂದೆ ತನ್ನನ್ನು ತಾನು ಸಾಬೀತುಪಡಿಸೋದಕ್ಕೆ ಬಯಸ್ತಿರ್ತಾನೆ. ಆದ್ದರಿಂದ ಅವನು ಎಲ್ಲ ರೀತಿಯ ವಿಷಯಗಳ ಬಗ್ಗೆ ಯೋಚಿಸಿರ್ತಾನೆ, ಮತ್ತೆ ಅವನು ಯೋಚನೆ ಮಾಡೋದಕ್ಕೆ ಮತ್ಯಾವ ವಿಷಯನೂ ಉಳಿದೇ ಇರೋಲ್ಲ. ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದೆ. ನಾನು ನನಗಾಗಿ ಉತ್ತಮ ಒಡನಾಡಿಯನ್ನು ಹುಡುಕುತ್ತೇನೆ ಮತ್ತು ಅವನಿಗೆ ನನ್ನ ಸಂಗೀತವನ್ನು ಸಹ ತೋರಿಸಬಹುದು. ನಂತರ ಅವನು ತನ್ನ ಪಿಟೀಲನ್ನ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಲ್ಲಿ ತಗೊಂಡು ಹೋಗ್ತಾ ಇದ್ದ, ಮತ್ತೆ ಕಾಡಿನಲ್ಲಿ ಅದು ಪ್ರತಿಧ್ವನಿಸ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅವನು ಹೋಗ್ತಿದ್ದಂತ ದಾರಿಲಿ ಒಂದು ತೋಳ ಹಾದು ಹೋಗುತ್ತೆ. ತೋಳ, ಸಹಾಯ! ಆ ತೋಳ ಅವನ ಹತ್ರ ಬಂದು ಹೇಳುತ್ತೆ, ಪ್ರಿಯ ಸಂಗೀತಕಾರ, ಎಷ್ಟು ಸುಂದರವಾಗಿ ನುಡಿಸುತ್ತೀರಿ, ನಾನು ಅದನ್ನು ಕಲಿಯಲು ಬಯಸುತ್ತೇನೆ. ಇದನ್ನು ತುಂಬಾ ಸುಲಭವಾಗಿ ಕಲಿಯಬಹುದು, ನೀವು ಮಾಡಬೇಕಾಗಿರೋದು ನಾನು ಹೇಳಿದನ್ನು ಮಾಡಬೇಕಾದ್ದು ಅಷ್ಟೇ. ಓ ಸಂಗೀತಕಾರ, ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕನಿಗೆ ವಿಧೇಯನಾಗಿದಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ. ಸಂಗೀತಗಾರ ತೋಳವನ್ನ ಹಿಂಬಾಲಿಸೋದಿಕ್ ಹೇಳ್ತಾನೆ, ಮತ್ತೆ ಅವರಿಬ್ರು ಒಟ್ಟಿಗೆ ದಾರಿಲಿ ಸಾಗುವಾಗ ಹಳೆಯ ಓಕ್ ಮರ ಟೊಳ್ಳಾಗಿ ಮಧ್ಯದ ದಾರಿಲಿ ಬಿದ್ದಿತ್ತು. ನೋಡಿ, ನೀವು ಪಿಟೀಲು ಕಲಿಯಲು ಬಯಸಿದರೆ ನಿಮ್ಮ ಪಂಜಗಳನ್ನು ಬಿರುಕಿನಲ್ಲಿ ಇರಿಸಿ. ತೋಳ ಹೇಳಿದ್ದನ್ನ ಪಾಲಿಸುತ್ತೆ. ಆದರೆ ಸಂಗೀತಗಾರ ಬೇಗನೆ ಒಂದು ಕಲ್ಲನ್ನು ಎತ್ಕೊಂಡು ಅದಕ್ಕೆ ಹೊಡಿತಾನೆ. ಅದರ ಎರಡು ಕಾಲುಗಳನ್ನು ಕೈದಿಯಂತೆ ಬಂಧಿಸ್ತಾನೆ, ಮತ್ತೆ ಅವನ ದಾರಿಲಿ ಅವನು ಸಾಕ್ತಾನೆ. ಮತ್ತೆ ಹಿಂತಿರುಗುವವರೆಗೂ ಅಲ್ಲೇ ಇರಿ. ಈ ರೀತಿ ಹೇಳ್ತಾ ಸ್ವಲ್ಪ ಸಮಯದ ನಂತರ ತನ್ನಲ್ಲಿ ತಾನು ಹೇಳ್ಕೊತಾನೆ, ವಿಷಯಗಳು ತುಂಬಾ ಸಮಯ ತೆಗೆದುಕೊಳ್ಳುತ್ತಿದೆ, ಇಲ್ಲಿ ಕಾಡಲ್ಲಿ ಇನ್ನೊಬ್ಬ ಸಹಚರನ್ನು ಹುಡುಕುತ್ತೇನೆ. ಅವನ್ ಮತ್ತೆ ತನ್ನ ಪಿಟೀಲ್ನ ತೆಗೆದುಕೊಂಡು ಹಾಡೋದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನ ಕೇಳಿಸ್ಕೊಂಡಂತ ನರಿ ತೆವಳುತ್ತಾ ಅವನ ಹತ್ರ ಬರುತ್ತೆ. ಓ, ಒಂದು ನರಿ ಬರುತ್ತಿದೆ. ಓ ನರಿ, ಸಹಾಯ! ಅವನ ಹತ್ರ ಬಂದಂತ ನರಿ ಹೇಳುತ್ತೆ, ಓ ಪ್ರಿಯ ಸಂಗೀತಕಾರ, ನೀವು ಎಷ್ಟು ಸುಂದರವಾಗಿ ನುಡಿಸುತ್ತೀರಿ, ನಾನು ಅದನ್ನು ಕಲಿಯಲು ಬಯಸುತ್ತೇನೆ. ಅದು ತುಂಬಾ ಶೀಘ್ರವಾಗಿ ಕಲಿಯಬಹುದಾಗಿದೆ, ನೀವು ಮಾಡಬೇಕಾಗಿದ್ದು ಎಲ್ಲ ನಾನು ಹೇಳುವುದನ್ನು ಮಾತ್ರ. ಸಂಗೀತಗಾರ ಹೇಳ್ತಾನೆ, ಓ ಸಂಗೀತಕಾರ, ನಾಯಿ ತನ್ನ ಮಾಲೀಕನಿಗೆ ವಿಧೇಯವಾಗಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ, ಹಾಗಾದ್ರೆ ನನ್ನ ಅನುಸರಿಸಿ. ಸಂಗೀತಗಾರ ಮತ್ತೆ ನರಿ ಇಬ್ರು ಮಾತಾಡ್ತಾ ಆ ದಾರಿಲಿ ಸಾಕ್ತಾರೆ. ದಾರಿಲಿ ಹೋಗ್ತಾ ಹೋಗ್ತಾ ಒಂದು ಪಾದಚಾರಿ ಮಾರ್ಗಕ್ಕೆ ಬರ್ತಾರೆ. ಅಲ್ಲಿ ಎರಡೂ ಬದಿಲಿ ದಟ್ಟವಾದ ಪೊದೆಗಳಿರುತ್ತೆ. ಸಂಗೀತಗಾರ ಒಂದು ಕ್ಷಣ ನಿಂತು ಯೋಚಿಸ್ತಾನೆ. ಪೊದೆಯ ಒಂದು ಭಾಗದಲ್ಲಿರುವಂತಹ ಬಳ್ಳಿನ ಎಳೆದು ತನ್ನ ಕೈಯಲ್ಲಿ ಹಿಡಿತಾನೆ, ಮತ್ತೊಂದು ಬದಿಯಲ್ಲಿರುವಂತಹ ಪೊದೆಯ ರೆಂಬೆಯನ್ನ ಎಳೆದು ಹಿಡ್ಕೋತಾನೆ. ಈಗ ಓ ನರಿ, ನೀನೇನನ್ನಾದರೂ ಕಲಿಯಲು ಬಯಸಿದರೆ ನಿನ್ನ ಎಡ ಮುಂಭಾಗದ ಪಂಜವನ್ನು ನನಗೆ ನೀಡು. ನರಿ ಸಂಗೀತಗಾರ ಹೇಳದಂಗೆ ಕೇಳುತ್ತೆ, ತನ್ನ ಎರಡೂ ಕಾಲುಗಳನ್ನ. ಪುಟ್ಟ ನರಿ, ಈಗ ನಿಮ್ಮ ಬಲ ಪಂಜವನ್ನು ನನಗೆ ಕೊಡು. ಎರಡು ಕಾಲುಗಳನ್ನ ಸಂಗೀತಗಾರ ಎರಡು ಪೊದೆಯ ಬಳ್ಳಿಗೆ ಬಿಗಿಯಾಗಿ ಕಟ್ತಾನೆ. ಅದು ಬಿಗಿಯಾಗಿದೆಯಾ ಅಂತ ಪುನಃ ಪುನಃ ಪರೀಕ್ಷೆ ಮಾಡ್ತಾನೆ. ಇದನ್ನ ನೋಡಿದಂತಹ ನರಿಗೆ ಪ್ರಾಣ ಸಂಕಟ ಆಗತ್ತೆ. ಗಾಳಿಲಿ ಅದು ತೇಲಾಡ್ತಾ ಇರತ್ತೆ. ನಾನು ಹಿಂತಿರುವವರೆಗೂ ಅಲ್ಲೇ ಕಾಯಿ. ಈ ರೀತಿಯಾಗಿ ಸಂಗೀತಗಾರ ತನ್ನಲ್ಲೇ ತಾನು ಹೇಳ್ಕೊಂಡು ಅವನ ದಾರಿಲಿ ಮುಂದಕ್ಕೆ ಸಾಕ್ತಾನೆ. ಎಲ್ಲವೂ ನನಗೆ ಈ ಕಾಡಿನಲ್ಲೇ ಇದೆ, ನಾನು ಇನ್ನೊಬ್ಬ ಸಹಚರನ್ನು ಹುಡುಕುತ್ತೇನೆ. ತನ್ನ ಪಿಟೀಲನ್ನ ಬಾರಿಸ್ತಾ ಸಂಗೀತಗಾರ ಕಾಡಿನ ದಾರಿಯಲ್ಲಿ ಮುಂದುವರಿತಾನೆ. ಇದನ್ನು ಕೇಳಿಸ್ಕೊಂಡಂತಹ ಮೊಲ ತನ್ನ ಕಡೆ ಜಿಗಿಯುತ್ತಾ ಜಿಗಿಯುತ್ತಾ ಬರುತ್ತೆ. ಓ ನೋ, ಮೊಲ ಬರುತ್ತಿದೆ. ಸ್ನೇಹಿತನಿಗೆ ಮೊಲ ಯಾವ ರೀತಿ ಒಳ್ಳೆಯದು, ಅವನು ಹೋಗುತ್ತಾನೆ ಎಂದು ಭಾವಿಸುತ್ತೇನೆ. ಓ ಪ್ರಿಯ ಸಂಗೀತಗಾರ, ನೀವು ಪಿಟೀಲು ಎಷ್ಟು ಸುಂದರವಾಗಿ ನುಡಿಸುತ್ತೀರಿ, ನಾನು ಕೂಡ ಅದನ್ನು ಕಲಿಯಲು ಬಯಸುತ್ತೇನೆ. ಅದನ್ನು ಬೇಗ ಕಲಿಬಹುದಾಗಿದೆ, ನೀವು ಮಾಡಬೇಕಾಗಿರುವುದು ನಾನು ಆಜ್ಞಾಪಿಸಿದ್ದಲ್ಲ. ಓ ಸಂಗೀತಗಾರ, ಒಬ್ಬ ವಿದ್ಯಾರ್ಥಿಯು ತನ್ನ ಶಿಕ್ಷಕನಿಗೆ ವಿಧೇಯನಾಗಿರುವ ಹಾಗೆ ನಾನು ನಿಮ್ಮನ್ನು ಪಾಲಿಸುತ್ತೇನೆ. ಈ ರೀತಿಯಾಗಿ ಮಾತಾಡ್ತಾ ಮಾತಾಡ್ತಾ ಇಬ್ಬರು ತನ್ನ ದಾರಿಲಿ ಸಾಕುತ್ತಾರೆ.
ಹೋಗ್ತಾ ಹೋಗ್ತಾ ಒಂದು ದೊಡ್ಡದಾದಂಥ ಬಯಲಿನ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿ ದೊಡ್ಡ ಮರಕ್ಕೆ ಸಂಗೀತಗಾರ ಒಂದು ದೊಡ್ಡನೆಯ ತಂತಿಯನ್ನು ತಗೊಂಡು ಮೊಲದ ಕುತ್ತಿಗೆಗೆ ಕಟ್ತಾನೆ. ಓ ನನ್ನ ಪ್ರೀತಿಯ ಮೊಲ, ಮರದ ಸುತ್ತಲೂ 20 ಬಾರಿ ಓಡು. ಆಮೇಲೆ ಹೇಳ್ತಾನೆ, ಮರದ ಸುತ್ತ 20 ಸುತ್ತು ಬಾ ಅಂತ. ಈ ರೀತಿಯಾಗಿ ಮರವನ್ನು ಸುತ್ತಂತ ಮೊಲ ತನ್ನಂತಾನು ದಾರದಿಂದ ಬಂಧಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಸಿಕ್ಕಾಕೊಂಡಂಥ ಮೊಲ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಪ್ರಯತ್ನ ಪಡ್ತಾ ಪಡ್ತಾ ತನ್ನ ದೇಹನ ತಾನೇ ದಂಡಿಸ್ಕೊಳ್ತಾ ಇರತ್ತೆ. ನಾನು ಹಿಂತಿರುಗುವವರೆಗೂ ಅಲ್ಲೇ ಕಾಯಿ. ಈ ರೀತಿಯಾಗಿ ಹೇಳಿ ಸಂಗೀತಗಾರ ಮುಂದಕ್ಕೆ ಸಾಕ್ತಿರ್ತಾನೆ. ಮೊದಲು ಬಂದಿಯಾದಂತಹ ತೋಳ ತುಂಬಾ ಕಷ್ಟಪಟ್ಟು ಅದರಿಂದ ಬಿಡಿಸ್ಕೊಳ್ಳುತ್ತೆ. ನೋವಾಗಿ ಕಿರ್ಚಾಡ್ತಾ ಕೋಪದಿಂದ ಸಂಗೀತಗಾರ ಹೋದಂತ ದಾರಿಲಿ ಓಡೋದಕ್ಕೆ ಪ್ರಾರಂಭಿಸುತ್ತೆ. ಓಡ್ತಾ ಓಡ್ತಾ ಆ ಪಾದಚಾರಿ ಮಾರ್ಗದಲ್ಲಿ ಎರಡು ಪೊದೆಗಳ ಮಧ್ಯೆ ಗಾಳಿಯಲ್ಲಿ ತೂಗಾಡ್ತಿದ್ದಂತಹ ನರಿ ಚೀರಾಡೋದು ತೋಳಕ್ಕೆ ಕಾಣಿಸುತ್ತೆ. ಅಳತಾ ಅಳತಾ ನರಿ ತೋಳನ ಕರೆಯೋದಕ್ಕೆ ಪ್ರಾರಂಭಿಸುತ್ತೆ. ಸಹೋದರ ತೋಳ, ನನಗೆ ಸಹಾಯ ಮಾಡು, ಸಂಗೀತಗಾರ ನನಗೆ ದ್ರೋಹ ಮಾಡಿದ್ದಾನೆ. ನರಿಯ ಸಂಕಟವನ್ನ ನೋಡಿದಂತ ತೋಳ ತನ್ನ ಚೂಪಾದ ಹಲ್ಲಿನಿಂದ ಕತ್ತರಿಸಿ ನರಿಯನ್ನ ಕೆಳಗಿಳಿಸುತ್ತೆ. ಇಬ್ರು ಮಾತಾಡ್ಕೊಂತ ಸಂಗೀತಗಾರನ ಮೇಲೆ ಕೋಪಗೊಳ್ತಾರೆ. ಹೀಗೆ ಮುಂದೆ ಸಾಕ್ತಾ ಸಾಕ್ತಾ ಮೊಲ ಮರಕ್ಕೆ ಕಟ್ ಹಾಕೊಂಡು ಪೇಚಾಡ್ತಿರೋದನ್ನ ನೋಡ್ತಾರೆ. ಆ ಮೊಲನೂ ಸಹ ಎಲ್ಲವನ್ನ ಹೇಳುತ್ತೆ. ನಂತರ ಮೂರು ಜನ ಸಂಗೀತಗಾರನ ಹುಡುಕೊಂಡು ಹೋಗೋದಕ್ಕೆ ಪ್ರಾರಂಭಿಸ್ತಾರೆ. ಸಂಗೀತಗಾರ ತನ್ನ ಪಿಟೀಲನ್ನ ಬಾರಿಸ್ತಾ ಬಾರಿಸ್ತಾ ಈಗಲಾದರೂ ತನಗೆ ಒಳ್ಳೆ ವಿದ್ಯಾರ್ಥಿ ಸಿಗ್ತಾನೇನು ಅಂತ ಕಾಯ್ತಿರ್ತಾನೆ. ಈ ಸಂಗೀತವನ್ನ ಆಲಿಸಿದಂತಹ ಒಬ್ಬ ಮರಕುಟಿಕ ತನ್ನ ಕೆಲಸವನ್ನ ಬಿಟ್ಟು ಸಂಗೀತದ ಕಡೆ ಗಮನ ಹರಿಸ್ತಾನೆ. ಕೊನೆಗೂ ನನಗೆ ಸರಿಯಾದ ಒಡನಾಡಿ ಸಿಗುತ್ತಿದೆ, ಏಕೆಂದರೆ ನಾನು ಮನುಷ್ಯನನ್ನು ಹುಡುಕುತ್ತಿದ್ದೆ, ಕಾಡು ಮೃಗವಲ್ಲ. ಸಂಗೀತಗಾರನ ಸಂಗೀತನ ಆಲಿಸ್ತಾ ಆಲಿಸ್ತಾ ಮರಕುಟಿಕ ತನ್ನ ಮೈ ಮರಿತಾ ಹೋಗ್ತಾನೆ. ದೂರದಲ್ಲಿ ಮೂರು ಜನ ಸಂಗೀತಗಾರನನ್ನ ಗಮನಿಸ್ತಾ ಇರೋದನ್ನ ಮರಕುಟಿಕ ನೋಡ್ತಾನೆ. ಇವರು ಮೂರು ಯಾವುದೋ ದುಷ್ಟ ಯೋಜನೆ ಇಟ್ಕೊಂಡು ಬಂದಿರಬಹುದು ಅಂತ ತನ್ನಲ್ಲಿ ತಾನು ಚಿಂತನೆ ಮಾಡ್ತಾನೆ. ತೋಳ, ನರಿ ಮತ್ತು ಮೊಲವನ್ನ ನೋಡಿದಂತಹ ಮರಕುಟಿಕ ಹೇಳ್ತಾನೆ, ಯಾರು ಸಂಗೀತಗಾರನಿಗೆ ಹಾನಿ ಮಾಡಬೇಕು ಅಂತಾರೋ ಅವರು ಮೊದಲು ನನ್ನನ್ನ ದಾಟಿ ಹೋಗ್ಬೇಕು ಅಂತ ತನ್ನ ಕೊಡಲಿಯನ್ನ ತೋರಿಸ್ತಾನೆ. ಯಾರು ಸಂಗೀತಕಾರನಿಗೆ ಹಾನಿ ಮಾಡಬೇಕೆಂದು ಬಯಸುತ್ತಾರೋ ಅವರು ಮೊದಲು ನನ್ನ ಮೂಲಕ ಹೋಗಬೇಕಾಗುತ್ತೆ. ಕಾಡು ಪ್ರಾಣಿಗಳು ಮನುಷ್ಯನ ಬೆದರಿಕೆಗೆ ಭಯಭೀತರಾಗಿ ಓಡೋದಕ್ಕೆ ಪ್ರಾರಂಭಿಸ್ತಾರೆ. ಇದಾದ ನಂತರ ಸಂಗೀತಗಾರ ಮನುಷ್ಯನಿಗೆ ಧನ್ಯವಾದ ಹೇಳ್ತಾನೆ. ತನ್ನ ಪಿಟೀಲನ್ನು ನುಡಿಸ್ತಾ ನುಡಿಸ್ತಾ ತನ್ನ ದಾರಿಯಲ್ಲಿ ಸಾಗೋದಕ್ಕೆ ಪ್ರಾರಂಭಿಸ್ತಾನೆ. ಮುಕ್ತಾಯ. If you enjoyed this story, please like and subscribe our channel and press the bell icon to get future updates. And don't forget to comment. If you enjoyed this story, please like and subscribe our channel and press the bell icon to get future updates. And don't forget to comment.